नमस्कार एल्लरिगू डॉक्टर राज कप हेसरल्ले सकारात्मकते इदे आ ओंदु व्यक्तिगे महान कलाविदरिगे अवर हेसरल्ले अवर ओंदु स्मरणार्थवागि ई ओंदु क्रिकेट पंद्यावली आड्तिरोदु निजक्कू तुंबा संतोष अदरल्ले नानु पाल्गोंडिद्दु ನನಗೆ ಆ ಒಂದು ಅವಕಾಶ ರಾಜೇಶ್ ಅವರು ಕಲ್ಪಿಸಿಕೊಟ್ಟಿದ್ದು ನನಗೆ ವೈಯಕ್ತಿಕವಾಗಿ ಬಹಳ ಬಹಳ ಸಂತೋಷ ತಂದುಕೊಟ್ಟಿದೆ. ರಾಜೇಶ್ ನನಗೆ ತುಂಬ ಅಂದರೆ ತುಂಬಾ ಆತ್ಮೀಯರು. ನನ್ನ ಮೊಟ್ಟ ಮೊದಲನೆಯ ಚಿತ್ರ ಸಿಂಹ ನಾವು ಜೊತೆಯಲ್ಲಿ ಅಭಿನಯಿಸಿದ್ವಿ. ಅದಾದ ಮೇಲೆ ನನ್ನ ಮುಂದಿನ ಚಿತ್ರ ನಾನು ನಾಯಕ ನಟನಾಗಿ ಅಭಿನಯಿಸಿರೋ ಚಿಟ್ಟೆ ಚಿತ್ರ, ಆ ಚಿತ್ರದಲ್ಲಿ ನನ್ನ ಹಾಡುಗಳಿಗೆ ನೃತ್ಯ ನಿರ್ದೇಶನ ಕೂಡ ಅವರು ಮಾಡಿದ್ದಾರೆ. ಅವರು ಈ ಬಾರಿ ಈ ಒಂದು ಪಂದ್ಯಾವಳಿಗೋಸ್ಕರ ಕರೆದಾಗ ನಿಜಕ್ಕೂ ನನಗೆ ಬಹಳ ಸಂತೋಷ ಆಯಿತು. ಕ್ರಿಕೆಟ್ ಇದು ಒಂದು ನಿಮಿತ್ತ ಅಷ್ಟೇ, ಇದು ಜನಗಳಿಗೆ, ಅಭಿಮಾನಿಗಳಿಗೆ, ನೋಡುಗರಿಗೆ ಒಂದು ಮನರಂಜನೆಯ ಜೊತೆಗೆ ಒಂದು ಸಂದೇಶ ಕೂಡ ಕೊಡ್ತಿದೆ. ನಾವೆಲ್ಲರೂ ನಮ್ಮ ಈ ಒಂದು ಚಿತ್ರರಂಗ ಏನಿದೆ, ಕನ್ನಡ ಚಿತ್ರರಂಗ ಏನಿದೆ, ಇದು ಒಂದು ನಾವು ಒಗ್ಗಟ್ಟಲ್ಲಿದ್ದೀವಿ, ನಮ್ಮಲ್ಲಿ ಬಾಂಧವ್ಯ ಇದೆ, ಇದನ್ನು ನಾವು ತೋರಿಸ್ಕೊಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಸಾಕಷ್ಟು ಜನಗಳ ಪರಿಚಯ ಇದೆ ವೈಯಕ್ತಿಕವಾಗಿ. ಈಗ ಇನ್ನಷ್ಟು ನಾವು ಹತ್ತಿರ ಆಗ್ತೀವಿ, ಇನ್ನಷ್ಟು ನಮ್ಮ ಒಂದು ಬಾಂಧವ್ಯ ಬೆಳೆಯುತ್ತೆ ಈ ಒಂದು ನಿಮಿತ್ತವಾಗಿ. ಈ ಒಂದು ಪಂದ್ಯಾವಳಿ ಏನಿದೆ ಇದು ಯಶಸ್ವಿಯಾಗಿ ಆಗಲಿ, ಹಾಗೆಯೇ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ಅವರ ಕುಟುಂಬದವರು, ಅವರು ಸಹ ಇದರಲ್ಲಿ ಈಗ ಅಶ್ವಿನಿ ಅವರು ಚೀಫ್ ಗೆಸ್ಟಾಗಿ ಬರ್ತಾ ಇದ್ದಾರೆ, ಅವ್ರ ಕುಟುಂಬದವರು ಬರ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಕನಸೇನಾಗಿತ್ತು ಅದು ನನಸಾಗ್ತಾ ಇದೆ. ಆ ಒಂದು ನನಸಾಗೋದ್ರಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದು ನಮ್ಮ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ರವಿಯವರು ಹೇಳಿದ್ರು, ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಈ ಒಂದು ಕ್ರಿಕೆಟ್ ಏನಿದೆ ಮೊದಲಿಂದನೂ ಕ್ರಿಕೆಟ್ ಆಡ್ತಾ ಇದ್ರು ನಮ್ಮಲ್ಲಿ,